ಮಾದಕ ವಸ್ತು ಕಳ್ಳಸಾಗಣೆ ದುರುಪಯೋಗ ತಡೆ ಕುರಿತು ದೆಹಲಿಯಲ್ಲಿ ನಿನ್ನೆ ನಡೆದ ಸಮಾವೇಶದಲ್ಲಿ ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಮಾದಕ ವಸ್ತು ಸಹಾಯವಾಣಿ ಮಾನಸ್ಗೆ ಚಾಲನೆ ನೀಡಿದರು. ನಂತರ ಅಮಿತ್ ಶಾ 2047ರ ವೇಳೆಗೆ ಎಲ್ಲ ಕ್ಷೇತ್ರಗಳಲ್ಲಿ ಭಾರತವನ್ನು ಮೊದಲ ಸ್ಥಾನದಲ್ಲಿ ಇರಿಸುವ ಗುರಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಹೊಂದಿದ್ದಾರೆ. ಈ ಗುರಿಯನ್ನು ತಲುಪಬೇಕಾದರೆ ಯುವ ಪೀಳಿಗೆಯನ್ನು ಮಾದಕ ವಸ್ತುಗಳ ಹಾವಳಿಯಿಂದ ದೂರವಿಡಬೇಕಾದ ಅಗತ್ಯವಿದೆ ಎಂದರು. ಎಲ್ಲ ಏಜೆನ್ಸಿಗಳು, ವಿಶೇಷವಾಗಿ ರಾಜ್ಯ ಪೊಲೀಸರು ಕೇವಲ ಮಾದಕ ದ್ರವ್ಯ ವ್ಯಸನಿಗಳನ್ನು ಹಿಡಿದರೆ ಸಾಲದು, ಇಡೀ ಜಾಲವನ್ನು ನಿರ್ಮೂಲನೆ ಮಾಡುವ ಗುರಿಯನ್ನು ಹೊಂದಿರಬೇಕೆಂದು ಅಮಿತ್ ಶಾ ಕರೆ ನೀಡಿದರು. ಯುವ ಪೀಳಿಗೆಯನ್ನು ಅಡ್ಡದಾರಿಗೆ ಎಳೆಯುವ ಇಂತಹ ಜಾಲದ ವಿರುದ್ಧ ಸಮರ ಸಾರಿ ಕಠಿಣ ತನಿಖೆಗೆ ಒಳಪಡಿಸಬೇಕು. ಈ ಹಿಂದೆ ಗುಜರಾತ್ನಲ್ಲಿ ಬಹುದೊಡ್ಡ ಮಾದಕ ವಸ್ತು ಮಾರಾಟ ಪ್ರಕರಣಗಳನ್ನು ಪತ್ತೆ ಹಚ್ಚಿ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗಿತ್ತು ಎಂದು ಪ್ರಸ್ತಾಪಿಸಿದ ಗೃಹ ಸಚಿವರು, ಇದೇ ರೀತಿ ಎಲ್ಲ ರಾಜ್ಯಗಳ ತನಿಖಾ ಸಂಸ್ಥೆಗಳು ಮಾದಕ ದ್ರವ್ಯ ಜಾಲವನ್ನು ಭೇದಿಸಬೇಕು ಎಂದು ಸೂಚಿಸಿದರು.